ಯಶಸ್ವಿಯಾಗಿ ನಮ್ಮ ಸಿದ್ದರಾಮಾನಂದ ಸ್ವಾಮೀಜಿಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಆಶೀರ್ವಾದ ಮಾನ್ಯ ಪೂಜ್ಯ ನಿರಂಜನಾನಂದ ಪುರಿಗಳು, ಈಶ್ವರಾನಂದ ಸ್ವಾಮೀಜಿಗಳು ಮತ್ತು ಶಿವಾನಂದ ಸ್ವಾಮೀಜಿಗಳು ನಾಲ್ವರು ಕೂಡಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮ ಇದೇ ತಿಂಗಳು 12, 13, 14 ನಡೆಯಲಿದೆ. ಈ ಹಿಂದಿನಿಂದಲೂ ಕೂಡ ಅನೇಕ ಜನಪ್ರಯುಕ್ತ ಮತ್ತು ಸಮಾಜದ ಮುಖ್ಯ ಕಾರ್ಯಗಳನ್ನು ಈ ಮಠ ಮಾಡಿದೆ. ಇಂದಿನ ಪ್ರಸ್ತುತ ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿದ್ದಂಥ ಕಲಾವಿದರ ಸಾಂಸ್ಕೃತಿಕ ತಂಡಗಳಿಗೆ ಮಾನ್ಯತೆ ಸಿಕ್ಕಿಲ್ಲ ಅನ್ನೋ ದೃಷ್ಟಿಯಲ್ಲಿ ಈಗ ಡೊಳ್ಳು ಕುಣಿತ ಇರ್ಬೋದು ಮತ್ತು ಪೂಜಾ ಕುಣಿತ ಇರ್ಬೋದು, ಕರಡಿ ಕುಣಿತ ಇರ್ಬೋದು, ಈ ರೀತಿಯ ಕಲೆಗಳನ್ನು ಒಳಗೊಂಡಂಥ ಒಂದು ಅಕಾಡೆಮಿ ಆಗಬೇಕು ಅನ್ನೋ ಒಂದು ಉದ್ದೇಶ. ಯಾಕೆಂದರೆ ಅನೇಕ ಅಕಾಡೆಮಿಗಳು ಈ ರಾಜ್ಯದಲ್ಲಿ ಸಾಂಸ್ಕೃತಿಕ ಕನ್ನಡ ಇಲಾಖೆಯಲ್ಲಿ ಸರ್ಕಾರದಲ್ಲಿ ಇವೆ. ಆದರೆ ನಮ್ಮದೇ ಆದಂಥ ಕೊಡುಗೆಯನ್ನು ಈ ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟಂಥ ಸಮಾಜದ ಕಡೆಗೆ ಕಡಿಸಿರೋದ್ರಿಂದ ಇವುಗಳು ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪರಮ ಪೂಜ್ಯ ಶ್ರೀಗಳು 12 ಇದರ ಒಂದು ಸಮಾವೇಶವನ್ನು ಈ ರಾಜ್ಯದ ಎಲ್ಲ ಕಡೆಯಿಂದ ಬರ್ತಕ್ಕಂಥ ತಂಡಗಳನ್ನು ಒಳಗೊಂಡಂತೆ ಸರ್ಕಾರಕ್ಕೆ ಆಗ್ರಹಪಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಸಮಾಜದ ಹಿರಿಯ ಮುಖಂಡರಾದಂಥ ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಇದರ ಅಧ್ಯಕ್ಷತೆಯನ್ನು ಶ್ರೀಮಠದ ಸಂಸ್ಥಾಪಕ ಅಧ್ಯಕ್ಷರು, ನಾವು ಮಠ ಕಟ್ಟಬೇಕಾದ್ರೆ ಪೂಜ್ಯ ಅಡವೆಪ್ಪ ಮಹಾರಾಜರು ಅವರಿಗೆ ಕೊಡೋದು, ಎರಡನೇದು ಪ್ರೊಫೆಸರ್ ಸಿದ್ದಪ್ಪ ಪಕ್ಕೀರ ಜಕಬಾಳ ಕನಕರತ್ನ ಮೊದಲು ಹಾಲ್ಮತ ಚಿಂತನೆ ಬರೀ ದೇವದುರ್ಗ ರಾಯಚೂರು ನಮ್ಮ ಕಾಗಿನೆಲ ಮಹಾಸ್ವಾಮಿಗಳಾದಂಥ ಸಿದ್ದರಾಮಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸುಮಾರು 16 ಸತತವಾಗಿ ಹಾಲು ಮತ ಸಂಸ್ಕೃತಿ ವೈಭವವನ್ನು ನಡೆಸ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ 12, 13, 14 ಏನೇನು ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳೆಲ್ಲ ಈಗಾಗಲೇ ನಮ್ಮ ಸಮಾಜದ ಮುಖಂಡರು ಮಾಜಿ ಮಂತ್ರಿಗಳಾದಂಥ ರೇವಣ್ಣವರು ತಿಳಿಸಿದ್ದಾರೆ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಮೊದಲನೇ ದಿವಸ ಒಂದು 11 ಪಲ್ಲಕ್ಕಿ ಆಹ್ವಾನಗಳಿರ್ಬೋದು, ಎರಡನೇ ದಿವಸ ಎಲ್ಲ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಒಳ್ಳೆ ಕಾರ್ಯಕ್ರಮವನ್ನು ಎಲ್ಲ ಸಮಾಜದ ಮುಖಂಡರಿರ್ಬೋದು, ಇತರ ಮುಖಂಡರಿರ್ಬೋದು ಮತ್ತು ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇರ್ಬೋದು, ನಾಟಕಗಳಿರ್ಬೋದು ಮತ್ತು ನಮ್ಮ ಸಮಾಜದ ಸಂಘಟನೆಗೋಸ್ಕರ ಯುವ ಘಟಕ ಮತ್ತು ಮಹಿಳಾ ಘಟಕಗಳು ಈ ರೀತಿ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಮತ್ತು ಸಿದ್ಧ ಕುಲ ಮಾತ ಇಟ್ಗಿ ಭೀಮಾಂಬಿಕೆಯ ನಾಟಕ ಮತ್ತು ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆ, ಲಕ್ಷ ದೀಪೋತ್ಸವ, ಟಗುರು, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡುವಂಥದ್ದು ಮತ್ತು ಆ ಭಾಗದ ಜನಕ್ಕೆ ನೀಡುವಂಥ ಕಾರ್ಯಕ್ರಮವನ್ನು ಈ ಸ್ವಾಮೀಜಿಗಳು ಸತತವಾಗಿ ಮಾಡ್ತಾ ಇದ್ದಾರೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.